ಎಷ್ಟು ಯಾವುದೋ ಜಾತಿ ಯಾವುದೋ ವರ್ಗ ಯಾವುದೋ ದೊಡ್ಡ ಚುನಾವಣೆ ಅಲ್ಲ. ಈ ಚುನಾವಣೆ ರಾಷ್ಟ್ರಕ್ಕೋಸ್ಕರ ನಡೆಯುವಂತ ಚುನಾವಣೆ. ಇಲ್ಲಿ ಗೋಪಾಲ ಪೂಜಾರಿ ಅವರು ಗಂಟಿ ಬಳೆಯ ಸ್ಪರ್ಧೆ ಅಲ್ಲ, ಇದು ಭಯೋತ್ಪಾದಕರು ಮತ್ತು ರಾಷ್ಟ್ರ ಭಕ್ತರ ನಡುವಿನ ಚುನಾವಣೆ. ಶ್ರೀನಿವಾಸ ಪೂಜಾರರು ಹೇಳ್ತಾರೆ, ಭಯೋತ್ಪಾದಕರು ದೇಶಭಕ್ತರ ಮಧ್ಯೆ ಚುನಾವಣೆ. ಶ್ರೀನಿವಾಸ ಪೂಜಾರ ದೇಶಭಕ್ತ ಕಾಂಗ್ರೆಸ್ಗಿಂತ ನಿಮ್ಮ ಪಕ್ಷ ದೇಶಭಕ್ತರ? ನಾನು ಕೇಳ್ತೇನೆ, ಸ್ವತಂತ್ರ ಸಿಕ್ಕುವಾಗ ಒಂದು ಪಿನ್ ಸೂಜಿ ಉತ್ಪನ್ನ ಈ ರಾಷ್ಟ್ರದಲ್ಲಿ ಇರಲಿಲ್ಲ. ನೆಹರು ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಈ ರಾಷ್ಟ್ರವನ್ನ ಮುಂಚೂಣಿಯಲ್ಲಿ ತರತಕ್ಕಂಥ ಕೆಲಸ, ಒಂದು ಪ್ರಾಮಾಣಿಕ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನೆಹರು. ಭಯೋತ್ಪಾದನೆ ಹೇಳ್ತಿರಲ್ಲ, ಬಲಿಯಾದ ಯಾರು? ನಮ್ಮ ಪಕ್ಷದ ನಾಯಕಿಯಾದ ಇಂದಿರಾ ಗಾಂಧಿ ಭಯೋತ್ಪಾದನೆಯಿಂದ ಬಲಿಯಾದರು. ಇದಕ್ಕಿಂತ ದೊಡ್ಡ ದೇಶಭಕ್ತ ಪಕ್ಷ ಬೇಕಾ ನಿಮಗೆ? ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿದ್ರು, ಭಾರತ್ ಜೋಡೋ ಕಾರ್ಯಕ್ರಮ ಬಂದರು, ದೇಶದ ಜನ ಉದ್ದಗಳಕ್ಕೆ ಅವರಿಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಅದರ ಅರ್ಥ ಏನು? ಜನ ಇವತ್ತು ಕಾಂಗ್ರೆಸ್ ಕಡೆ ಇದ್ದಾರಂತ. ರಾಜೀವ್ ಗಾಂಧಿಯವರು ತಮಿಳ್ನಾಡಲ್ಲಿ ಹೋಗಿ ಭಯೋತ್ಪಾದನೆಗೆ ಬಲಿ ಹಾಕ್ತಾರೆ. ಯಾವ ಎಡ್ಮಗಿಲಿ ಉದಯ ಕಾಣಿದ್ರ ಹತ್ಯೆ ಆಗತ್ತೆ. ಯಾರು ಮಾಡೋದು? ಶ್ರೀನಿವಾಸ ಪೂಜಾರ ಉದಯ ಕಾಣಿ ಬಿಜೆಪಿಯ ಪಂಚಾಯತ್ ಅಧ್ಯಕ್ಷರ ಮುಖಂಡತ್ವದಲ್ಲಿ ಉದಯ ಕಾಣಿ ಕೊಲೆ ಆಗತ್ತೆ. ಕೋಟದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಜೋಡಿ ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇದ್ಯಾವ ಬಲಿ ಭಯೋತ್ಪಾದನೆ? ಶ್ರೀನಿವಾಸ ಪೂಜಾರ ಹೇಳ್ಬೇಕಲ್ಲ, ನಿಮ್ ಕಾಲದ ಪ್ರವೀಣ್ ನೆಂಟೂರಲ್ಲಿ ಸಾಯ್ತಾರಲ್ಲ, ನಿಮ್ಮನ್ನು ಓಡಿಸ್ಕೊ ಬಂದ್ರಲ್ಲ, ಯಾಕೆ ಓಡಿಸ್ಕೊ ಬಂದ್ರೆ ಹೇಳಿ ಶ್ರೀನಿವಾಸ ಪೂಜಾರ ನೀವು ಹೇಳ್ಬೇಕಲ್ಲ. ಕುರ್ಚಿಯಲ್ಲಿ ಕಾರಲ್ಲಿ ಎಲ್ಲ ಹೋಗಿ ಓಡ್ರಿ ಅಲ್ಲ. ಇದು ಶ್ರೀನಿವಾಸ ಪೂಜಾರ ಅಧಿಕಾರದ ಮದ ಏರಿದೆ ನಿಮ್ಗೆ. ನಿಮ್ಮನ್ನ ಯಾರು ಸುಳ್ಳನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿಲ್ಲ. ನೀವು ಕುಚ್ಚಿಲ ಅಕ್ಕಿ ಕೊಡ್ತೇ ಅಂತ ಹೇಳಿದ್ರಿ, ಎಷ್ಟು ಸುಳ್ಳು ಹೇಳಿದ್ರಿ? ಒಂದು ದಿನ ನಿಮ್ಮ ಕುಚ್ಚಿಲ ಅಕ್ಕಿ ಕೊಡ್ಲಿಕ್ಕಾಗಿಲ್ಲ ಶ್ರೀನಿವಾಸ ಪೂಜಾರ. ಇದೇನು ನಿಮ್ದು ಸುಳ್ಳಲ್ವಾ? ಹೇಳ್ಬೇಕಲ್ಲ. ನಾನು ರಾಜಕೀಯ ಜೀವನದಲ್ಲಿ 30 ವರ್ಷ ಈ ಕ್ಷೇತ್ರದಲ್ಲಿ ಇದ್ದು 4 ಬಾರಿ MLA ಆಗಿದೆ ಶ್ರೀನಿವಾಸ ಪೂಜಾರ. ಜನರು ಒಟ್ಟಿಗಿದ್ದು ಜನರ ಕಷ್ಟ ಸುಖಗಳು ಸ್ಪಂದಿಸಿದ್ರೆ ಬಿಟ್ರೆ ನಿಮ್ಮ ಹಾಗೆ ಸುಳ್ಳು ಹೇಳ್ತಕ್ಕಂತ ಕೆಲಸ ನಾನು ಮಾಡಲಿಲ್ಲ, ಮಾಡುವುದಿಲ್ಲ. ಇದು ಗೋಪಾಲ್ ಪೂಜಾರಿಯವರ ಮತ್ತು ಗುರುರಾಜ್ ಶೆಟ್ಟಿ ಗಂಟಿಹೊಳೆಯವರ ಚುನಾವಣೆ ಅಲ್ಲ. ಈ ಚುನಾವಣೆ ಗೋಪಾಲ್ ಪೂಜಾರಿಯವರು ಮತ್ತು ಗಂಟಿಹೊಳೆಯವರ ಚುನಾವಣೆ ಅಲ್ಲ. ಈ ಚುನಾವಣೆ ಬದಲಾಗಿ ಈ ಚುನಾವಣೆ ರಾಷ್ಟ್ರೀಯತೆಯನ್ನು ಪ್ರತಿಪಾದನೆ ಮಾಡುವ, ಅಂದರೆ ರಾಷ್ಟ್ರಭಕ್ತರ ಮತ್ತು ಭಯೋತ್ಪಾದನೆಯನ್ನು ಬೆಂಬಲಿಸುವವರ ಚುನಾವಣೆ. ಆ ಕಾರಣಕ್ಕೆ BJPಯನ್ನು ಬೆಂಬಲಿಸಿ ಭಯೋತ್ಪಾದನೆಯನ್ನು ನಿಲ್ಲಿಸಿ ಅನ್ನುವಂಥ ಮನವಿಯನ್ನು ನಾನು ಮಾಡಿದ್ದೆ. ತಪ್ಪಾಗಿ ಅರ್ಥ ಮಾಡಿಕೊಂಡಂಥ ಗೋಪಾಲ್ ಪೂಜಾರಿಯವರು ಮತ್ತು ಅವರ ತಂಡ ಒಂದಷ್ಟು ಟೀಕೆ ಟಿಪ್ಪಣಿಗಳಲ್ಲಿ ತೊಡಗಿದೆ. ಈ ಮೂಲಕ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಗೋಪಾಲ್ ಪೂಜಾರಿಯವರು ಮತ್ತು ಗಂಟಿಹೊಳೆಯವರ ಚುನಾವಣೆ ಇದಲ್ಲ, ಇದು ರಾಷ್ಟ್ರೀಯತೆ ಮತ್ತು ಭಯೋತ್ಪಾದನೆ ಬೆಂಬಲಿಸುವವರ ಚುನಾವಣೆ ಆಗಿದೆ. ಆದ್ದರಿಂದ BJPಯನ್ನು ಬೆಂಬಲಿಸಿ ಭಯೋತ್ಪಾದನೆಯನ್ನು ನಿಗ್ರಹಿಸಿ ಅಂತ ನಾನು ಹೇಳಿರೋ ಒಟ್ಟು ಸಾರಾಂಶ. ಕೆಲವರು ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಕೆಲವರು ಉದ್ದೇಶಪೂರ್ವಕವಾಗಿ ತಪ್ಪಾಗಿ ತಿಳ್ಕೊಂಡಂತೆ ವರ್ತಿಸ್ತಾ ಇದ್ದಾರೆ.